हलो विद्यार्थिगळे एल्ला विद्यार्थिगळिगे स्टूडेंट सॉल्यूशन यूट्यूब चैनल के स्वागत विद्यार्थिगळे ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರೈತ ಮಕ್ಕಳ ಶಿಕ್ಷಣ ವೇತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಎಷ್ಟು ದುಡ್ಡನ್ನು ನಿಮಗೆ ಕೊಡ್ತಾರೆ, ಎಷ್ಟು ಹಾಕೊಂಡಿಗೆ ಹಾಕ್ತಾರೆ, ಅದರಲ್ಲಿ ಅತಿ ಮುಖ್ಯವಾದ ಇಂಪಾರ್ಟೆಂಟ್ ಷರತ್ತುಗಳು ಅಥವಾ ರೂಲ್ಸ್ ರೆಗ್ಯುಲೇಷನ್ಗಳಿದ್ದಾವೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಲೈಕ್ ಆಯ್ತಾ, ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಸಮಯದಲ್ಲಿ ಬಂದುಬಿಟ್ಟು ನಿಮಗೆ ರೈತರ ಮಕ್ಕಳಿಗೆ ಶಿಕ್ಷಣ ವಿಡಿಯೋ ಅಂತ ಕೊಡ್ತಿದ್ದಾರೆ. ಇದು ಉದ್ದೇಶ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ಕೊಡ್ತಾಯಿದ್ದಾರೆ. ಇದ್ರ ಬಗ್ಗೆ ಏನಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ರೈತರ ಎಲ್ಲ ಆರ್ ಟಿ ಸಿ ಪತ್ರ, ಅಂದರೆ ಆರ್ ಟಿ ಸಿ ಅಂದರೆ ನಿಮಗೆ ಪಹಣಿ ಪತ್ರ, ರೈತರದು ನಿಮ್ಮ ತಂದೆ ತಾಯಿ ಯಾರೋ ರೈತರಾಗಿರ್ತಾರಲ್ಲ ಅವ್ರದ್ದು ಆರ್ ಟಿ ಸಿ ಪತ್ರ, ನಿಮ್ಮದು ಪಹಣಿ ಪತ್ರ ನಿಮಗೆ ಕಂಪಲ್ಸರಿ ಬೇಕಾಗಿರುತ್ತೆ ಅಂತ ಬಂದುಬಿಟ್ಟು ರೈತರ ಆಧಾರ ಪ್ರತಿ, ಅಂದರೆ ನಿಮ್ಮ ತಂದೆ ತಾಯಿ ಯಾರು ರೈತರಾಗಿರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರಾಗುತ್ತೆ, ಅಕಸ್ಮಾತ್ ಇಬ್ಬರು ಆಗಿದ್ದರೆ ಇಬ್ಬರದ್ದು ನಡೀತಿದೆ. ಆದರೆ ಯಾರು ರೈತರಾಗಿದ್ದಾರೆ ಅವ್ರ ಹೆಸರಲ್ಲಿ ಜಮೀನು ಇರುತ್ತೆ, ಅಂದರೆ ಆರ್ ಟಿ ಸಿ ಅಂದರೆ ಪಹಣಿ ಇರುತ್ತೆ, ಅವ್ರು ಎಲಿಜಿಬಲ್ ಆಗ್ತಾರೆ. ರೈತರ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಅಂದರೆ ನಿಮ್ಮ ತಂದೆ ತಾಯಿ ಯಾರು ರೈತರಾಗಿರ್ತಾರೆ ಅವ್ರದ್ದು ಒಂದು ಬ್ಯಾಂಕ್ ಪುಸ್ತಕದ್ದು ಜೆರಾಕ್ಸ್ ಬೇಕಾಗಿರುತ್ತೆ. ಅಂದ್ಬಿಟ್ಟು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ತಂದೆ ತಾಯಿದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅಂದ್ಬಿಟ್ಟು ನಿಮ್ಮದು ರೇಷನ್ ಕಾರ್ಡ್ ಪ್ರತಿ ಬೇಕಾಗಿರುತ್ತೆ, ರೇಷನ್ ಕಾರ್ಡ್ ಜೆರಾಕ್ಸ್. ಅಂದ್ಬಿಟ್ಟು ವಿದ್ಯಾರ್ಥಿ ಐ ಡಿ ಕಾರ್ಡ್ ಪ್ರತಿ, ಅಂದರೆ ನಿಮ್ಮದು ಸ್ಟೂಡೆಂಟ್ಸ್ಗಳದ್ದು ಐ ಡಿ ಕಾರ್ಡ್ ಬೇಕಾಗಿರುತ್ತೆ, ಕಾಲೇಜ್ ಐ ಡಿ ಕಾರ್ಡ್ ಆಯಿತು ಅಥವಾ ಆಧಾರ್ ಆಯಿತು, ಒಟ್ಟಿಗೆ ಐ ಡಿ ಕಾರ್ಡ್ ಬೇಕಾಗಿರುತ್ತೆ. ಅಂದ್ರೆ ಅಂದ್ಬಿಟ್ಟು ವಿದ್ಯಾರ್ಥಿ ಆಧಾರ್ ಪ್ರತಿ, ವಿದ್ಯಾರ್ಥಿ ಸ್ಟೂಡೆಂಟ್ಸ್ಗಳು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗಿರುತ್ತೆ. ಲಾಗಿನ್ ನಂಗೆ ರಿಜಿಸ್ಟರ್ ಆಗಿ ಕೂಡ ಆಧಾರ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ಅಂದ್ರೆ ಅಂದ್ಬಿಟ್ಟು ನಿಮ್ಮ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆ ಮತ್ತು ಕಾಲೇಜ್ ಹೆಸರು, ವಿಳಾಸ, ವ್ಯಾಸಂಗ, ಅಂದರೆ ನೀವು ಎಲ್ಲ ಕಾಲೇಜ್ ಓದ್ತಿದ್ದೀರಾ, ಏನು ವ್ಯಾಸಂಗ, ನಿಮ್ಮ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೇಳ್ತಾರೆ. ಯಾಕಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಇವೆಲ್ಲ ಮ್ಯಾಂಡೇಟರಿ ಎಲಿಜಿಬಿಲಿಟಿ ಆಗಿರುತ್ತೆ. ಯಾರೆಲ್ಲ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಯಾರು ಎಲಿಜಿಬಲ್ ಆಗಿದೆ ಅಂದರೆ ನಿಮಗೊಂದು ಐಡಿಯಾ ಬಂದು ಅಂಕತೀನಿ ಅಂತ. ಇನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ಬಿಟ್ಟು ಯಾರ್ಯಾರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ತೀನಿ. ಅದು ಪದವಿ ಮುಂಚೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ, ಅಂದರೆ ಪಿ ಯು ಸಿ ನೀವು ಪಿ ಯು ಸಿ ಐ ಟಿ ಅಥವಾ ಡಿಪ್ಲೊಮೊ ಓದಿದ್ರೆ ನೀವು, ಹುಡುಗರಿಗೆ ಬಂದುಬಿಟ್ಟು 2 ವರ್ಷವರೆಗೂ ಬರುತ್ತೆ ಅಥವಾ ಹುಡುಗಿರಿಗೆ ಬಂದುಬಿಟ್ಟು 3 ಸಾವಿರ ಬರುತ್ತೆ. ಪಿ ಯು ಸಿ ಐ ಟಿ ಐ ಡಿಪ್ಲೊಮೊದವರಿಗೆ ಹುಡುಗರಿಗೆ ಬಂದುಬಿಟ್ಟು 2 ವರ್ಷವರೆಗೆ, ಹುಡುಗಿರಿಗೆ 3 ಸಾವಿರ ಬರುತ್ತೆ. ಅಂದ್ಬಿಟ್ಟು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇತ್ಯಾದಿ ಅವರಿಗೆ ಬಂದುಬಿಟ್ಟು ಎಮ್ ಬಿ ಬಿ ಎಸ್ ಬಿ ಇ ಬಿ ಟೆಕ್ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ, ಅಂದರೆ ಬಿ ಎ ಬಿ ಕಾಮ್ ಅವರಿಗೆಲ್ಲ ಎಷ್ಟು ಸಿಗುತ್ತೆ ಅಂದರೆ ಹುಡುಗರಿಗೆ ಬಂದುಬಿಟ್ಟು 5 ಸಾವಿರ ಸಿಗುತ್ತೆ, ಹುಡುಗಿರಿಗೆ ಬಂದುಬಿಟ್ಟು 5,500 ರೂಪಾಯಿ ಸಿಗುತ್ತೆ ಮಹಿಳೆಯರಿಗೆ. ಇದು ಬಂದುಬಿಟ್ಟು ಇದಕ್ಕೆ ಬಿ ಇ ಬಿ ಟೆಕ್ ಎಮ್ ಬಿ ಬಿ ಎಸ್ ಸೇರಲ್ಲ, ಬರೀ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮತ್ತು ನಾರ್ಮಲ್ ಡಿಗ್ರಿಗಳು ಯಾವಿದೆ ಅವ್ರಿಗೆ ಮಾತ್ರ ಹುಡುಗರಿಗೆ 5,000 ಹುಡುಗಿರಿಗೆ 5,500 ಸಿಗುತ್ತೆ. ಏನಾದ್ರು ಬಂದುಬಿಟ್ಟು ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ಲು, ಫಾರ್ಮ್ ಸೈನ್ಸ್, ನರ್ಸಿಂಗು, ಇತರ ಉತ್ತರಪ್ರದೇಶ ಕೋರ್ಸ್ಗಳು, ಅಂದರೆ ಯಾರ್ಯಾರು ಪ್ಯಾರಾಮೆಡಿಕಲ್ಲು, ಎಲ್ ಎಲ್ ಬಿ ಮತ್ತು ಬಿ ಫಾರ್ಮಾ, ಡಿ ಫಾರ್ಮಾ, ಯಾರ್ಯಾರು ಮೆಡಿಕಲ್ ರಿಲೇಟೆಡ್ ಕೋರ್ಸ್ ಮಾಡಿದ್ದಾರೆ ಅವರಿಗೆ ಹುಡುಗರಿಗೆ ಬಂದುಬಿಟ್ಟು 7,500 ಸಿಗುತ್ತೆ, ಹುಡುಗಿರಿಗೆ ಬಂದುಬಿಟ್ಟು 800 ರೂಪಾಯಿ ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಂತ ಅಂದ್ಬಿಟ್ಟು. ಇದು ಇಂಪಾರ್ಟೆಂಟು, ಯಾರ್ಯಾರು ಎಮ್ ಬಿ ಬಿ ಎಸ್ಸು, ಇಂಜಿನಿಯರಿಂಗು, ಬಿ ಇ ಬಿ ಟೆಕ್, ಬಿ ಆರ್ಕ್, ಯಾರ್ಯಾರು ಇಂಜಿನಿಯರಿಂಗ್ ಥರ ಕೋರ್ಸ್ಗಳು ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಎಮ್ ಬಿ ಬಿ ಎಸ್ ಕೋರ್ಸ್ಗಳು ಮಾಡ್ತಿದ್ದಾರೆ, ಅವರಿಗೆ ಯುವಕರಿಗೆ ಬಂದುಬಿಟ್ಟು 10,000, ಹುಡುಗರಿಗೆ ಬಂದುಬಿಟ್ಟು 10,000 ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ನಂತರ ಬಂದುಬಿಟ್ಟು ಯುವತರಿಗೆ ಬಂದುಬಿಟ್ಟು 11,000 ರೂಪಾಯಿ ನಿಮ್ಮ ನೇರವಾಗಿ ನಿಮ್ಮ ಖಾತೆಯವರಿಗೆ ಬರುತ್ತೆ, ಹುಡುಗಿಯರು ಅಥವಾ ಅನಿಯಲಿಂಗಿ ಅವರು ಅವ್ರಿಗೆ ಕೂಡ, ಅನಿಯಲಿಂಗ್ ಅವ್ರಿಗೆ ಕೂಡ ಬರುತ್ತೆ. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇದಕ್ಕೊಂದು ರೂಲ್ಸ್ ಇರುತ್ತೆ, ಷರತ್ ಇರುತ್ತೆ, ಎಲ್ಲರಿಗೂ ಬರಲ್ಲ. ಯಾರೆಲ್ಲ ಆ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಒಂದು ರೂಲ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ತಿಳ್ಕೊಳೋದು ಬನ್ನಿ. ಅಂದರೆ ನೀವು ಯಾರ್ಯಾರು ಹಾಗೆ ಎಲ್ಲರೂ ಶಿಷ್ಯವೇತನ ಪಡೆಯಾಗಿರ್ತಾರೆ, ಯಾರು ರೈತರ ಮಕ್ಕಳಿದ್ದಾರೆ ಅವರೆಲ್ಲ ಅರ್ಹರಾಗಿರ್ತಾರೆ. ಅದರಲ್ಲಿ ಮೆರಿಟ್ ನೋಡ್ತಾರೆ, ಅರ್ಹತಾ ಪರೀಕ್ಷೆ ನೋಡ್ತಾರೆ, ನಿಮ್ಮ ಶೈಕ್ಷಣಿಕ ಪರೀಕ್ಷೆಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ಮಾಡಿದ್ದೀರಾ, ನಿಮ್ಮ ಎಷ್ಟು ಪ್ರಶಸ್ತಿ ಏನೇನು ಮಾಡಿದ್ದೀರಾ, ಅದ್ರ ಬಗ್ಗೆ ಕೂಡ ಅರ್ಹರಾಗಿರ್ತಾರೆ, ಅವರು ಕೂಡ ಎಲಿಜಿಬಲ್ ಆಗಿರ್ತಾರೆ, ಅದ್ರ ಕೂಡ ನೋಡ್ತಾರೆ. ಅಂದರೆ ಬಂದುಬಿಟ್ಟು ಇಬ್ಬರು ಕೃಷಿ ಜಮೀನು ಒಡೆಯರಾಗಿದ್ದರೆ, ಈಗ ತಂದೆ ತಾಯಿ ಇಬ್ಬರು ಕೂಡ ಇಬ್ಬರು ಒಡೆಯರಾಗಿರ್ತಾರೆ ಅಂದರೆ ಇಬ್ಬರು ಕೂಡ ಜಮೀನು ಹೊಂದಿದ್ದರೆ ಅದರಲ್ಲಿ ಒಂದು ಶಿಷ್ಯ ವೇತನ ಮಾತ್ರ ಸಿಗುತ್ತೆ. ಅಂದರೆ ನಿಮ್ಮ ನಿಮಗೆ ಇಬ್ಬರು ನಿಮಗೆ ತಂಗಿ ಅಥವಾ ಅಕ್ಕಂದಿರ್ತಾರೆ, ನಿಮಗೆ ಇಬ್ಬರು ಇರ್ತಾರೆ ಮನೇಲಿ, ಇಬ್ಬರು ಇರ್ತಾರೆ, ಅದರಲ್ಲಿ ಒಬ್ಬರು ಮಾತ್ರ ಎಲಿಜಿಬಲ್ ಆಗ್ತಾರೆ, ಇಬ್ಬರು ಕೂಡ ಎಲಿಜಿಬಲ್ ಆಗಲ್ಲ. ತಂದೆ ತಾಯಿ ಇಬ್ಬರು ಕೂಡ ಕೃಷಿಕರಾದರೆ ಒಂದೇ ಶಿಷ್ಯ ವೇತನ, ಒಬ್ಬರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಅಂದ್ಬಿಟ್ಟು ಈ ಶಿಕ್ಷಣ ವೇತನವು ಯಾವುದೇ ಕೋರ್ಸ್ ಸೆಮಿಸ್ಟರ್ ಶೈಕ್ಷಣಿಕ ವರ್ಷಕ್ಕೆ ಮಿತಿಯಾಗಿರತಕ್ಕದ್ದು, ಕೋರ್ಸ್ನ ಸೆಮಿಸ್ಟರ್ ಹೊಂದಿ ಪುನಃ ಆ ಸೆಮಿಸ್ಟರ್ನೇನು. ಓಕೆ, ಎಕ್ಸಾಂಪಲ್ ಬಂದುಬಿಟ್ಟು ನೀವು ಯಾವುದು ಸೆಮಿಸ್ಟರ್, ಈಗ ಎಕ್ಸಾಂಪಲ್ ಯಾವುದೊಂದು ಸೆಮಿಸ್ಟರ್ ಇರ್ತೀರಾ, ಅದು ಫೇಲ್ ಆಗಿರ್ತಾರೆ ಮತ್ತು ಆ ಸೆಮಿಸ್ಟರ್ ಬಂದಿರ್ತಾರೆ, ಅವರು ಎಲಿಜಿಬಲ್ ಆಗ್ತಿಲ್ಲ. ಯಾರು ರೆಗ್ಯುಲರಾಗಿ ಪಾಸ್ ಆಗೋಗ್ತಾರೆ ಅವ್ರು ಮಾತ್ರ ಎಲಿಜಿಬಲು, ಯಾರೋ ಫೇಲ್ ಆಗಿ ಮತ್ತೆ ರೀಸೆಮ್ ಮತ್ತೆ ಇಂಜಿನಿಯರಿಂಗ್ ಬಂದಿರ್ತಾರೆ ಅವರು ಕೂಡ ಎಲಿಜಿಬಲ್ ಆಗಲ್ಲ ಅಂತ ಕೂಡ ಇದರಲ್ಲಿ ಸ್ಟ್ರಿಕ್ಟಾಗಿ ನಿವೇಶನ ಮಾಡಿದ್ದಾರೆ. ಜಸ್ಟ್ ನಾನು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತಲ್ಲ, ಅದೇ ನಾನು ಇದನ್ನು ಹಾಕಿರ್ತೀನಿ ಲಿಸ್ಟ್ನ, ನೀನು ನೀಟಾಗಿ ಹೋಗಿ ಓದಿ, ನಿಮ್ಗೆ ಅರ್ಥ ಆಗಿದೆ ಸ್ವಲ್ಪ ಐಡಿಯಾ ಬರುತ್ತೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಅಂತ. ಇದು ನಿಮ್ಮ ಎಕ್ಸಾಂಪಲ್ ಬಂದುಬಿಟ್ಟು ನೀವು ಎಕ್ಸಾಂಪಲ್, ಈಗ ನೀವು ಡಿಗ್ರಿ ಮಾಡ್ತಿದ್ದೀರಾ, ಎಕ್ಸಾಂಪಲ್ ಬಿ ಎ ಮಾಡ್ತಿದ್ದೀರಾ, ನೆಕ್ಸ್ಟ್ ಎಮ್ ಎ ಮಾಡ್ತೀರಾ, ಇವು ಎಲಿಜಿಬಲ್ ಒನ್ ಅಂದರೆ ನೀವು ಬಿ ಎ ಕಾಲ್ ಸ್ಕ್ರಿಪ್ಟ್ ಅಂದರೆ ಬಿ ಎಗೆ ಮಾತ್ರ ನೀವು ತಗೋಬೇಕು.